ಸ್ಯಾಂಡಲ್ವುಡ್ ಕ್ವೀನ್ ಎಂದೇ ಕರೆಯಲ್ಪಡುವಂತಹ ನಟಿ ರಮ್ಯಾ ಅವರು ರಾಜಕೀಯದಲ್ಲಿ ಸಕ್ರಿಯರಾದ ಬಳಿಕ ಬಣ್ಣದ ಲೋಕದಿಂದ ಮರೆಯಾಗಿ ಹೋದರು ಆದರೀಗ ಅದ್ಯಾಕೋ ರಾಜಕೀಯ ಬೇಡವೆನಿಸಿ ಅದರಿಂದ ದೂರದಂತೆ ಕಾಣುತ್ತಿದೆ ಆಧ್ಯಾತ್ಮದತ್ತ ಒಲವು ತೋರುತ್ತಿರುವ ರಮ್ಯಾ ಅವರ ಕೆಲ ಫೋಟೋಗಳನ್ನು ನೋಡಿ ಅವರಿಗೆ ಏನಾಗಿ ಹೋಯಿತು ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಹೌದು ಸಿನಿಮಾ ರಂಗದಲ್ಲಿ ದಶಕದ ಕಾಲ ಮಿಂಚಿದ ನಟಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಎನಿಸಿಕೊಂಡರು ಟಾಪ್ ಹೀರೋಯಿನ್ ಆಗಿದ್ದಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭಾಗಿಯಾಗಿ ಜಯಗಳಿಸಿ ಎಂಪಿ ಕೂಡ ಆದರು ಆದರೆ ಆ ನಂತರ ಅವರಂದುಕೊಂಡಂತೆ ಏನೂ ನಡೆಯಲಿಲ್ಲ ಅತ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಹೆಡ್ ಆಗಿದ್ದಾಗ ಸಾಕಷ್ಟು ಟ್ರೋಲ್ಗಳಿಗೂ ಸಹ ಆಹಾರವಾದರು ಇದೀಗ ಅದೆಲ್ಲದರಿಂದ ದೂರಾಗಿದ್ದಾರೆ ಈ ನಡುವೆ ರಮ್ಯಾ ಅವರ ಮದುವೆ ಸುದ್ದಿ ಮಾತ್ರ ಆಗಿಂದಾಗೆ ಸುದ್ದಿಯಾಗುತ್ತಲೇ ಇರುತ್ತದೆ ಆದರೆ ಖುದ್ದು ರಮ್ಯಾ ಅವರಿಂದ ಮಾತ್ರ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಇನ್ನು ರಮ್ಯಾ ಅವರು ವರ್ಷಗಳ ಬಳಿಕ ಇದೀಗ ಮತ್ತೆ ಎಂದಿನಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದು ಆಗಾಗ ಅಭಿಮಾನಿಗಳೊಂದಿಗೆ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಆದರೆ ಅವರ ಫೋಟೋಗಳನ್ನು ನೋಡಿದ ಕೆಲ ಅಭಿಮಾನಿಗಳೇಕೋ ರಮ್ಯಾ ಅವರಿಗೆ ಏನಾಗಿದೆ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹೌದು ರಮ್ಯಾ ಅವರು ಚಿತ್ರ ವಿಚಿತ್ರವಾದ ಸೆಲ್ಫಿಗಳನ್ನು ಹಂಚಿಕೊಳ್ಳುತ್ತಿದ್ದು ಚಂದದ ಪೋಸ್ ಕೊಡೋದಕ್ಕೆ ಟ್ರೈ ಮಾಡಿದರೂ ಸಹ ನನ್ನ ಬಳಿ ಇರುವ ಫೋಟೋಗಳು ಹೀಗೆ ಇವೆ ಎಂದಿದ್ದಾರೆ ಸಾಮಾನ್ಯವಾಗಿ ಯಾವ ನಟಿಯರು ಸಹ ಟ್ರೋಲ್ ಆಗಬಹುದೆಂದು ಈ ರೀತಿಯಾದ ಬೋಲ್ಡ್ ಸೆಲ್ಫಿಗಳನ್ನು ಶೇರ್ ಮಾಡಿಕೊಳ್ಳುವುದಿಲ್ಲ ಆದರೆ ರಮ್ಯಾ ಮಾತ್ರ ಯಾವುದಕ್ಕೂ ಕೇರ್ ಮಾಡದೆ ತಮಗಿಷ್ಟವಾದ ಸೆಲ್ಫಿಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ